ಅನ್ನಭಾಗ್ಯ ಸ್ಕೀಮ್ ಈಗ ಅವರು 5 ಕೆಜಿಗೆ ರಿಡ್ಯೂಸ್ ಮಾಡಿಬಿಟ್ಟಿದ್ದಾರೆ. ನಾವು 7 ಕೆಜಿ ಕೊಡ್ತಾ ಇತ್ತು. ಅದನ್ನ 5 ಕೆಜಿ ಮಾಡಿಬಿಟ್ಟಿದ್ದಾರೆ. ನಾವೇನು ಹೇಳಿದ್ದೋ ಚುನಾವಣಾ ಸಂದರ್ಭದಲ್ಲಿ ನಮ್ಮ ಗ್ಯಾರಂಟಿ ಏನು ಹೇಳಿದ್ದೋ 10 ಕೆಜಿ ಕೊಡ್ತೀವಿ ಆಹಾರ ಧಾನ್ಯಗಳನ್ನ. ನಾವು ಹೇಳಿರೋದು ಆಹಾರ ಧಾನ್ಯಗಳನ್ನ 10 ಕೆಜಿ ಕೊಡ್ತೀವಿ. ಸಂಗ್ರಹ ಇಲ್ಲದೆ ಇರೋದ್ರಿಂದ ಫುಡ್ ಗ್ರೈನ್ಸ್ ಬೇಕಲ್ಲ ಕೊಡಕ್ಕೆ, ಸಂಗ್ರಹ ಇಲ್ಲದೆ ಇರೋದ್ರಿಂದ ಜುಲೈ ಒಂದನೇ ತಾರೀಕಿನಿಂದ ಟು ಆಲ್ ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ ಅಂಡ್ ಆಲ್ಸೋ ಅಂತ್ಯೋದಯ ಕಾರ್ಡ್ ಹೋಲ್ಡರ್ಸ್, ಪ್ಲೀಸ್ ಅಂಡರ್ಲೈನ್, ನಾವು ಹೇಳಿರೋದು ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ಗೆ ಅಂತ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ. ಟು ಆಲ್ ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ ಪರ್ ರೆಡ್ 10 ಕೆಜಿ ಆಫ್ ಫುಡ್ ಗ್ರೈನ್ಸ್. ಈಗ ಅಂತ್ಯೋದಯದವರಿಗೆ ಒಬ್ಬರಿಗೆ 5 ಕೆಜಿ ಕೊಡ್ತೀವಿ, ಅಲ್ಲ 35 ಕೆಜಿ ಕೊಡ್ತೀವಿ ಒಟ್ಟಾರೆ. ಅವ್ರಿಗೂ ಕೂಡ ತಲಾ 10 ಕೆಜಿ ಕೊಡ್ತೀವಿ. ಅಂತ್ಯೋದಯ ಮತ್ತೆ ಬಿಪಿಎಲ್ ಬಡತನದ ರೇಖೆಯಿಂದ ಕೆಳಗಡೆ ಇರೋರು, ಬಿಪಿಎಲ್ ಬಿಲೋ ಪಾವರ್ಟಿ ಲೈನ್, ಅವರೆಲ್ಲರಿಗೂ ಕೂಡ ಮುಂದಿನ ತಿಂಗಳು ಅಂದರೆ ಜುಲೈ 1ನೇ ತಾರೀಕಿನಿಂದ ನಾವು ಎಫ್ಸಿಐನಿಂದಲೋ ಅಥವಾ ಕೇಂದ್ರ ಭಂಡಾರದಿಂದಲೋ ಎನ್ಸಿಸಿಎಫ್ನಿಂದ ನ್ಯಾಪೆಡ್ನಿಂದ ಎಲ್ಲಿಂದ ತೆಗೆದು ಪಡೆಯಕ್ಕೆ, ಈಗ ನಾವು ಎಲ್ಲರಿಗೂ 10 ಕೆಜಿ ಕೊಡೋ ಅಷ್ಟು ಸ್ಟಾಕ್ ಇದೆ ನಮ್ಮ ಹತ್ರ. ಈಗಾಗಲೇ ಬಂದಿರತಕ್ಕಂಥದನ್ನೆಲ್ಲ ಕಳಿಸ್ಬಿಟ್ಟಿದೀವಿ, ಈಗಾಗಲೇ 5ನೇ ತಾರೀಕಿನೊಳಗಡೆ ತಲುಪಿಬಿಡಬೇಕು, ಅದು ಎಲ್ಲ ಕಳಿಸ್ಬಿಟ್ಟಿದೀವಿ. ಅದರಿಂದ ನಾವು ಜುಲೈ 1ನೇ ತಾರೀಕಿನಿಂದ 10 ಕೆಜಿ ಫುಡ್ ಗ್ರೈನ್ಸ್ ಅನ್ನ ಎಲ್ಲ ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ಗೆ ಮತ್ತು ಅಂತ್ಯೋದಯ ಕಾರ್ಡ್ ಹೋಲ್ಡರ್ಸ್ಗೆ ತಲಾ 10 ಕೆಜಿಯನ್ನು ಕೊಡುತ್ತೇವೆ. ಆಯ್ತಲ್ಲ, ಇದು 3ನೇ ಗ್ಯಾರಂಟಿ.